ಸುತ್ತಕಿಲ್ ಹೊಡೆ ತೋರಿಸ್ತೀನಿ ನೋಡಿದ್ರ ಸರ್ ಸುತ್ತಕಿನೇ ಆಚೆ ಬಂದ್ಬಿಡ್ತು ಹೊಡೆದ ಫೋರ್ಸಿಗೆ ಬಟ್ ಸ್ವಲ್ಪ ನಿಮಗೆ ಸ್ಕ್ರಾಚಸ್ ಕೂಡ ಆಗಿಲ್ಲ ಇದ್ರ ಮೇಲೆ 10 ವರ್ಷ ವಾರಂಟಿ ಇದಕ್ಕೋಸ್ಕರ ಕೊಡ್ತಿದೆ ನಿಮಗೆ ಮುಟ್ಟಕ್ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿ ಬರ್ತಾ ಇದೆ 100% ಶಾಕ್ ಪ್ರೂಫ್ ಅಂತ ಹೇಳ್ಬಿಟ್ಟು ಶಾಕ್ ಪ್ರೂಫ್ ಇರುತ್ತೆ ಶಾಕ್ಗೆ ಏನು ಹೊಡೆಯೋದಿಲ್ಲ ನಿಮಗೆ ಕುಡಿಬಹುದು ಸ್ನಾನ ಮಾಡಕ್ಕೆ ಬಳಸಬಹುದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪಾತ್ರೆ ತೊಳೆಯಕ್ಕೆ ಕಿಚನ್ ಅಲ್ಲಿ ಕೂಡ ಫಿಕ್ಸ್ ಮಾಡ್ಕೋಬಹುದು ಸೊ ನಿಮಗೆ 100% ಶಾಕ್ ಪ್ರೂಫ್ ಇರೋದ್ರಿಂದ ಶಾಕ್ ಹೊಡೆಯಲ್ಲ ಜಿಂಕ್ ಹೊಡೆಯಲ್ಲ ರಶ್ ಹೊಡೆಯಲ್ಲ ಅನಾಹುತ ಆಗಲ್ಲ ಆಕ್ಸಿಡೆಂಟ್ ಆಗಲ್ಲ ಇನ್ಸಿಡೆಂಟ್ ಆಗಲ್ಲ ಪ್ರೀಮಿಯಂ ಲುಕ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸರ್ 10 ವರ್ಷ ವಾರಂಟಿ ಒಂದಿಗೂ ಕೂಡ ಸಿಗ್ತಾ ಇದೆ ಸರ್ ಇದು ಕೂಡ ಯಾವ ತಗೊಂಡ್ರು ಕೂಡ 500 ರಿಂದ 600 ರೂಪಾಯಿ ವರ್ತ್ ಆಕ್ಸೆಸರೀಸ್ ಪೈಪ್ ಫಿಟ್ಟಿಂಗ್ಸ್ ಇಂಚಸ್ ಎಲ್ಲ ಫ್ರೀ ಸರ್ ಈ ಬ್ಲಾಕ್ ಕಲರ್ ಬಟನ್ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ರೆಡ್ ಇಂದ ಗ್ರೀನ್ ಗೆ ಬರುತ್ತೆ ಮತ್ತೆ ಕಂಟಿನ್ಯೂಟಿ ನಿಮಗೆ ಬಿಸಿನೀರು ಬರ್ತಾ ಇದೆ ನಿಮಗೆ ಕಂಪ್ಲೀಟ್ಲಿ 8 ಟು 9 ಅವರ್ಸ್ ಇದರಲ್ಲಿ ನೀರು ಬಿಸಿ ಇರುತ್ತೆ ಎಲ್ಲ ಜಿಮ್ ಗೆ ಹೋಗ್ತೀರಾ ಆನ್ ಮಾಡಿ ಹೋಗಿರ್ತೀರಾ ಬಂದ್ಬಿಟ್ಟು ನೀವು ಆರಾಮಾಗಿ ಫ್ರೆಶ್ ಅಪ್ ಆಗಲಿಕ್ಕೆ ತುಂಬಾ ಈಜಿ ಆಗುತ್ತೆ ವಾಟರ್ ಹೀಟ್ ಟೆಸ್ಟಿಂಗ್ ಮಾಡ್ತಾರೆ ಸರ್ ಯಾವ ತರ ಪ್ರೋಸೆಸ್ ಆಗ್ತಿದೆ 10 ವರ್ಷ ಹಿಂದೆನೂ ಏನಿತ್ತು 1499 ರೂಪಾಯಿ ಇತ್ತು 10 ವರ್ಷ ಆದ್ಮೇಲೆ ಇವತ್ತು ಕೂಡ 1499 ರೂಪಾಯಿ ಇದೆ ಸರ್ ವಿತ್ 10 ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಸರ್ ನಮಸ್ಕಾರ ವೀಕ್ಷಕರೇ ಮಸಾಲ ಚಾಯ್ ಮೀಡಿಯಾಗೆ ಸ್ವಾಗತ ಇದು ವಿನಯ್ ಮಾತಾಡ್ತಿರೋದು ನಾನು ಇರೋದು ಇವತ್ತು ನಮ್ಮ ತುಮಕೂರಿನಲ್ಲಿ ಹೀಗೆ ಲಾಸ್ಟ್ ಟೈಮ್ ತುಮಕೂರಿಗೆ ಬಂದಾಗ ಹೊಸದಾಗಿ ಬಂದಿರೋ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ತಿಳಿಸ್ಕೊಟ್ಟಿದ್ದೆ ಅದು ನಮ್ಮ ಹಾಟ್ ಸ್ಟಾರ್ ಅವರ ಒಂದು ಕಡೆಯಿಂದ ಇವತ್ತು ಸಹ ಹಾಟ್ ಸ್ಟಾರ್ ಅದು ಏನು ಹೆಡ್ ಆಫೀಸ್ ಇತ್ತು ಇವತ್ತು ನಾವಿರೋದು ಈಗ ತುಮಕೂರು ನೀವೇನು ನೋಡ್ತಾ ಇದ್ದೀರಾ ಭದ್ರಮ್ಮ ಚೌಟ್ರಿ ತುಮಕೂರಲ್ಲಿರೋದಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತು ಮತ್ತೆ ಹೈಸ್ಕೂಲ್ ಗ್ರೌಂಡ್ ಏನಿದೆ ಸೊ ಆಪೋಸಿಟ್ಗೆ ಸಹ ಈಗ ಮಾಡಿರೋವಂಥದ್ದು ಹೊಸದವ್ರದ್ದೊಂದು ಔಟ್ಲೆಟ್ ಹಾಟ್ ಸ್ಟಾರ್ ಅವ್ರದ್ದು ಸೊ ಈ ಒಂದು ಔಟ್ಲೆಟ್ಗೆ ಹೋಗೋಣ ಇಲ್ಲಿನ ಏನೇನು ಪ್ರಾಡಕ್ಟ್ಸ್ಗಳಿದೆ ಒಂದು ಹಂಗೆ ವಾಕ್ ಥ್ರೂ ಮಾಡ್ತಾ ಹೊಸದೊಂದೆರಡು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಅದು ಯಾವ ಪ್ರಾಡಕ್ಟ್ ಅಂತ ನೀವೇ ನೋಡೋರಂತೆ ಸರ್ ಕಂಗ್ರಾಚುಲೇಷನ್ ನಿಮ್ದು ಹೆಡ್ ಆಫೀಸಿಗೆ ಬಂದಿದ್ದೆ ಸೊ ಇವಾಗ ಇನ್ನೊಂದು ಔಟ್ಲೆಟ್ಗೆ ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ರೆ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಹೆಡ್ ಆಫೀಸಲ್ಲಿ ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ಗಳಿತ್ತು ಏನೇನಿತ್ತು ಅದೇ ರೀತಿ ಸಹ ಎಲ್ಲಾನು ಇಲ್ಲೂ ಸಹ ಇದೆ ಹೆಡ್ ಆಫೀಸ್ ಅಂತಲ್ಲ ಸರ್ ಹೆಡ್ ಆಫೀಸಲ್ಲಿ ಏನು ಪ್ರಾಡಕ್ಟ್ಸ್ ಇರುತ್ತೆ ಎಲ್ಲ ಪ್ರಾಡಕ್ಟ್ ಹಾಟ್ ಸ್ಟಾರ್ನ 37 ಸ್ಟೋರ್ ಇದೆ ಟಿಲ್ ಟುಡೇ 37 ಸ್ಟೋರ್ ಅಲ್ಲೂ ಎಲ್ಲ ಪ್ರಾಡಕ್ಟ್ ಡಿಸ್ಪ್ಲೇ ಸಿಗುತ್ತೆ ಸರ್ ಸೊ ಈಗ ಲಾಸ್ಟ್ ಟೈಮ್ ಪ್ರಾಡಕ್ಟ್ಸ್ಗಳು ಮಾಡಿದ್ವಿ ಸೊ ಈ ಸಲ ಹೊಸ ಪ್ರಾಡಕ್ಟ್ ಅಂತ ಹೇಳಿದ್ರೆ ಗೀಸರ್ದು ಅಂತ ಹೇಳಿದ್ರೆ ಇನ್ಸ್ಟೆಂಟ್ ನಾವು ಮಾಡಿದ್ವಿ ಆಕ್ಚುಲಿ ಅದರಲ್ಲೇ ಇನ್ನೂ ಲೇಟೆಸ್ಟ್ ಮಾಡೆಲ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅದು ಹೆಂಗಿರುತ್ತೆ ಡೆಮೋ ಸೊ 10 ಸೆಕೆಂಡ್ಸಲ್ಲೇ ವಿತಿನ್ ನಿಮಗೆ ಹಾಟ್ ವಾಟರ್ ಬರುತ್ತೆ ಈಗೆಲ್ಲ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ತಣ್ಣೀರು ಮುಟ್ಟೋದಕ್ಕೆ ಕಷ್ಟ ಅಂಥದ್ರಲ್ಲಿ 10 ಸೆಕೆಂಡಲ್ಲಿ ಬಿಸಿನೀರು ಬರ್ತಿದೆ ಅಂತ ಹೇಳಿದ್ರೆ ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ಡೆಮೋ ನೋಡ್ಕೊಂಬರೋಣ ಸೊ ವೀಕ್ಷಕರೇ ಮುಂಚೆ ನನಗೆ ಗೊತ್ತಿದೆ ನಿಮಗೆ ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ಗೀಸರ್ ಅಂದ್ರೆ ಏನಂತ ಹೇಳ್ಬಿಟ್ಟು ಕೇವಲ 10 ಸೆಕೆಂಡಲ್ಲಿ ಬಿಸಿನೀರು ಕೊಡುವಂತ ಏಕಮಾತ್ರ ಗೀಸರ್ ಅಂದ್ರೆ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಮಾತ್ರ ಜೊತೆಲಿ 10 ವರ್ಷ ವಾರಂಟಿ ಇರುವ ಏಕಮಾತ್ರ ಗೀಸರ್ ಅಂದ್ರೆ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಮಾತ್ರ ಇದಕ್ಕೂ ಮುಂಚೆ ನಿಮಗೆ ಏನಿದೆ ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ಬರೀ ಮಾತ್ರ ನಿಮಗೆ ಒಂದು ಇನ್ಸ್ಟೆಂಟ್ ಗೀಸರ್ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಸೊ ಇನ್ಸ್ಟೆಂಟ್ ಗೀಸರ್ ಬಂದ್ಬಿಟ್ಟು ನೀವು ಮುಂಚೆ ನೋಡಿದ ಹಾಗೆ 1 ಲೀಟರ್ ಎಕನಾಮಿ ಮಾಡಲ್ ಇರ್ಬೋದು 1 ಲೀಟರ್ ಎಂಸಿಬಿ ಪ್ರೀಮಿಯಂ ಮಾಡಲ್ ಇರ್ಬೋದು ಹಾಗೆ 2.5 ಲೀಟರ್ ಇನ್ಸ್ಟೆಂಟ್ ಗೀಸರ್ ಇರ್ಬೋದು ಅದೆಲ್ಲ ಈ ಮೂರು ಏನಿದೆ ಇನ್ಸ್ಟೆಂಟ್ ಗೀಸರ್ ಸರ್ ನಮ್ಮಲ್ಲಿ ಇದು ನಮ್ಮಲ್ಲಿ ಇರುವಂತಹ 3 ಮಾಡಲ್ ಇನ್ಸ್ಟೆಂಟ್ ಗೀಸರ್ ಮಾಡಲ್ಸ್ ಸೊ ಇದೇ ಪ್ರಪ್ರಥಮ ಬಾರಿಗೆ ಸ್ಟಾರ್ಲೆಟ್ ಕಾರ್ಪೊರೇಷನ್ ಕಂಪನಿಯ ಹಾಟ್ ಸ್ಟಾರ್ ನಲ್ಲಿ ನಾವು ಲೇಟೆಸ್ಟ್ ಆಗಿ ಒಂದು ಸ್ಟೋರೇಜ್ ಗೀಸರ್ ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ ಸರ್ ಒಂದು ಆನ್ ಡಿಮಾಂಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್ ಇದು ಡಿಜಿಟಲ್ ನಂಬರ್ಸ್ ಎಲ್ಲ ಬಂದಿದೆ ಹೌದು ಸರ್ ಪ್ರೀಮಿಯಂ ಲುಕ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸರ್ 10 ವರ್ಷ ವಾರಂಟಿ ಒಂದಿಗೂ ಕೂಡ ಸಿಗ್ತಾ ಇದೆ ಸರ್ ಇದು ಕೂಡ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 6 ಲೀಟರ್ ಬರುತ್ತೆ 10 ಲೀಟರ್ ಬರುತ್ತೆ 15 ಲೀಟರ್ ಬರುತ್ತೆ ಜೊತೆಗೆ 25 ಲೀಟರ್ ಬರುತ್ತೆ ಹಾಗೆ 35 ಲೀಟರ್ ಕೂಡ ಬರುತ್ತೆ ಸರ್ 1 ಲೀಟರ್ ಇಂದ ಹಿಡಿದು 35 ಲೀಟರ್ ವರೆಗೂ ಗೀಸರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸರ್ ಸೊ ಮನೆಯಲ್ಲಿ ಒಬ್ಬರು ಇಬ್ಬರಿದ್ದಾರೆ ಸೋಲೋಸ್ ಇದ್ದಾರೆ ಕಪಲ್ಸ್ ಇದ್ದಾರೆ ಹಾಸ್ಟೆಲ್ ಪಿ ಜಿ ಯೂಸ್ ಮಾಡ್ತಿದ್ದಾರೆ ಅಥವಾ ಟ್ರಾವೆಲ್ ಮಾಡ್ತಿದ್ದಾರೆ ಪಿಕ್ನಿಕ್ ಟೂರ್ ಎಲ್ಲ ಕಡೆ ತಗೊಂಡೋಗಬೇಕು ಎಲ್ಲ ಕಡೆ ತಗೊಂಡೋಗ್ಲಿ ಕೂಡ ಇನ್ಸ್ಟೆಂಟ್ ಗೀರ್ಸ್ ಇದೆ ಸರ್ ಈಸಿ ಟು ಫಿಟ್ ಫುಲ್ಲಿ ಫ್ಲೆಕ್ಸಿಬಲ್ ಎಲ್ ಬೇಕಾದ್ರು ತಗೊಂಡೋಗಿ ಎಷ್ಟು ಬೇಕಾದ್ರು ಹೇಗೆ ಬೇಕಾದ್ರು ಯೂಸ್ ಮಾಡಬಹುದು ಇಲ್ಲ ಮನೆಯಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಇದೆ ಒಂದು 10-15 ಮೆಂಬರ್ಸ್ ಇದ್ದಾರೆ ರೆಸಾರ್ಟ್ಸ್ ಗಳಲ್ಲಿ ರೆಸ್ಟೋರೆಂಟ್ಸ್ ಗಳಲ್ಲಿ ಲಾಡ್ಜಸ್ ಗಳಲ್ಲಿ ಪಿ ಜಿಗಳಲ್ಲಿ ಅಥವಾ ನಿಮಗೆ ಮಠಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತವ್ರಿಗೆ ಸ್ಟೋರೇಜ್ ಗೀಸರ್ ಕೂಡ ಈಗ ಅವೈಲೇಬಲ್ ಇದೆ ಸರ್ ಈಗಂತೂ ಚಳಿಗಾಲ ಸರ್ ಮಳೆ ನಿಮ್ಗೆ ಗೊತ್ತು ಯಾವನಪ್ಪ ತಣ್ಣೀರು ಮುಟ್ತಾನೆ ಅಂತಾರೆ ಬಟ್ ಈಗಿನ ಕಾಲದಲ್ಲಿ ಒಂದು ಸೂಟೇಬಲ್ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಸೂಟೇಬಲ್ ಇದೆ ಸ್ಟೋರೇಜ್ ಸೂಟೇಬಲ್ ಇದೆ ಸರ್ ಇನ್ಸ್ಟೆಂಟ್ ಅಲ್ಲಿ ಹಾಕಿದ ತಕ್ಷಣ ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಸಿಗುತ್ತೆ ಸರ್ ಸ್ಟೋರೇಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 6 ಲೀಟರ್ ಮತ್ತೆ 10 ಲೀಟರ್ ಏನಿದೆ ಇನ್ಸ್ಟೆಂಟ್ ತರ ಯೂಸ್ ಆಗುತ್ತೆ ಸ್ಟೋರೇಜ್ ಮಾತ್ರ 15 ಲೀಟರ್ 25 ಲೀಟರ್ 35 ಲೀಟರ್ ಇದಕ್ಕೆ ಒಂದು 15 ರಿಂದ 20 ನಿಮಿಷ ಕೊಟ್ರೆ ನಿಮಗೆ ನೀರು ಒಳ್ಳೆ ಬಿಸಿನೀರು ಸಿಗುತ್ತೆ ಸರ್ ಇನ್ಸ್ಟೆಂಟ್ ಅಂತ ಹೇಳಿದ್ರೆ ಇದು ಯಾವ ರೀತಿ ಅಂದ್ರೆ ಯಾವ ತರ ಸ್ಟೆಪ್ಸ್ ಇರುತ್ತೆ ಅದ್ರ ಬಗ್ಗೆ ಖಂಡಿತ ಸೊ ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋಗ್ಬಿಟ್ಟು ನೀವು ಗೀಸರ್ ಪರ್ಚೇಸ್ ಮಾಡ್ತೀರ ಅಂತ ಹೇಳಿದ್ರೆ ಬರೀ ನಿಮಗೆ ಆಕ್ಸೆಸರೀಸ್ ತಗೊಳ್ಳೋದಕ್ಕೆ 500 ರಿಂದ 600 ರೂಪಾಯಿ ಕಾಸ್ಟ್ ಆಗುತ್ತೆ ಸರ್ ನಮ್ಮಲ್ಲಿ ಇನ್ಸ್ಟೆಂಟ್ ಗೀಸರ್ ತಗೊಳ್ಳಿ ಅಥವಾ ಸ್ಟೋರೇಜ್ ಗೀಸರ್ ತಗೊಳ್ಳಿ ಯಾವ ತಗೊಂಡ್ರು ಕೂಡ 500 ರಿಂದ 600 ರೂಪಾಯಿ ವರ್ತ್ ಆಕ್ಸೆಸರೀಸ್ ಪೈಪ್ ಫಿಟ್ಟಿಂಗ್ಸ್ ಇಂಚಸ್ ಎಲ್ಲ ಫ್ರೀ ಸರ್ ಸ್ಟೋರೇಜ್ ಗೀಸರ್ ಬಂದ್ರೆ ನೀವು ಈ ಪೈಪ್ ನೋಡಿ ಕ್ವಾಲಿಟಿ ಯಾವ ತರ ಇದೆ ಸರ್ ಫುಲ್ಲಿ ನಿಮಗೆ ಇದು ಸ್ಟೀಲ್ ಕೋಟೆಡ್ ಪೈಪ್ ಬರುತ್ತೆ ನಾಬ್ಸ್ ಬರುತ್ತೆ ಗಟ್ಟಗಳು ಬರುತ್ತೆ ನಿಮಗೆ ಜೊತೆಲಿ ನಿಮಗೆ ಸ್ಕ್ರೂಸ್ ಬರುತ್ತೆ ನಮಗೆ ಜೊತೆಲಿ ವಾಷರ್ಸ್ ಬರುತ್ತೆ ಅದೆಲ್ಲ ಕಂಪ್ಲೀಟ್ಲಿ ಫ್ರೀ ಅದೇ ತರ ಇನ್ಸ್ಟೆಂಟ್ ಗೀಸರಿಗೆ ಬಂದ್ರು ಕೂಡ ಪೈಪ್ ನಾಬು ಯೂನಿಯನ್ಸ್ ಸ್ಕ್ರೂಸ್ ಎಲ್ಲ ಫ್ರೀ ಸರ್ ಕಡ ಮಾಡಬೇಡ ಸರ್ ಪಟ ಪಟ ಅಂತ ಈ ಪ್ರಾಡಕ್ಟ್ ನ ಬಗ್ಗೆ ಡೆಮೋನ್ಸ್ಟ್ರೇಷನ್ ಮಾಡಿ ತಿಳ್ಕೊಂಡ್ಬಿಡೋಣ ಸೊ ಕ್ವಾಲಿಟಿ ಬಗ್ಗೆ ಕ್ವಿಕ್ ಒಂದು ಹೇಳ್ಬಿಡ್ತೀನಿ
ಸರ್ ಇದು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಕೂಡ ಸಿಗುತ್ತೆ ನಿಮಗೆ ಗ್ಲಾಸ್ ಲೈನ್ ಟ್ಯಾಂಕ್ ಕೂಡ ಸಿಗುತ್ತೆ ಸರ್ ಉತ್ತರ ಕರ್ನಾಟಕ ಸೈಡ್ ಇರಬಹುದು ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕೇಲಿಂಗ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಸರ್ ವಾಟರ್ ಅಲ್ಲಿ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ ಹಾರ್ಡ್ನೆಸ್ ತುಂಬಿಟ್ಟು ಗೀಸರ್ ಕೆಟ್ಟೋಗದಲ್ಲಾಗುತ್ತೆ ಎಲ್ಲಿ ಯಾವ ಭಾಗದಲ್ಲಿ ಸ್ಕೇಲಿಂಗ್ ಜಾಸ್ತಿ ಇರುತ್ತೆ ಅಂತವರಿಗೆ ನಮ್ಮಲ್ಲಿ ಗ್ಲಾಸ್ ಟ್ಯಾಂಕ್ ಕೂಡ ಅವೈಲೇಬಲ್ ಇದೆ ಸರ್ ಒಳಗಡೆ ಏನು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಬರುತ್ತೆ ಅದು ಕಂಪ್ಲೀಟ್ಲಿ ಗ್ಲಾಸ್ ಲೈನ್ ಟ್ಯಾಂಕ್ ಬರುತ್ತೆ ಸೊ ಅದು ಹಾಕೋದ್ರಿಂದ ನಿಮಗೆ ಒಳಗಡೆ ಸ್ಕೇಲಿಂಗ್ ಆಗುವಂತದ್ದು ರಸ್ಟ್ ಹಿಡಿಯುವಂತದ್ದು ಹಾರ್ಡ್ ವಾಟರ್ ಅಂತ ಕೆಟ್ಟೋಗೋದು ಏನು ಆಗಲ್ಲ ಒಳ್ಳೆ ಲೈಫ್ ಬರುತ್ತೆ ಒಳಗಡೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ ಏನೇ ಕೆಟ್ಟೋದ್ರು ಕೂಡ ಒಂದು ವರ್ಷ ಹೀಟಿಂಗ್ ಎಲಿಮೆಂಟ್ಗೆ ಕಂಪ್ಲೀಟ್ಲಿ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಆಮೇಲೆ 9 ವರ್ಷ ಕಂಪ್ಲೀಟ್ಲಿ ಸರ್ವಿಸ್ ವಾರಂಟಿ ಏನೇ ಕೆಟ್ಟೋದ್ರು ಕೂಡ ರಿಪೇರಿ ಸರ್ವಿಸ್ ಫ್ರೀ ಆಗುತ್ತೆ ಸ್ಪೇರ್ಸ್ ಗೆ ಚಾರ್ಜ್ ಆಗುತ್ತೆ ಸರ್ ಸೊ ನಮ್ಮ ಡೆಮೋ ಮಾಡಿ ತೋರಿಸೋಕೋಸ್ಕರ ನಮ್ಮ ಕಲಿಕ ಅಸದುಲ್ಲಾ ಇದ್ದಾರೆ ಅವರು ಬೇಗನೆ ಡೆಮೋ ಮಾಡಿ ಕ್ವಿಕ್ ಆಗಿ ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಡೆಮೋ ಮಾಡಿ ತೋರಿಸ್ತಾರೆ ಸರ್ ಸೊ ಬನ್ನಿ ಸರ್ ನಿಮಗೆ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 1 ಲೀಟರ್ ಇಂದ ಹಿಡಿದು ನಿಮಗೆ 25 ಲೀಟರ್ ವರೆಗೂ ಎಲ್ಲ ಕಂಪ್ಲೀಟ್ ಮಾಹಿತಿ ವಿತ್ ಡೆಮೋ ಜೊತೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 1 ಲೀಟರ್ ಗೀಸರ್ ಸೊ ಈ ರೀತಿ ಬಾಕ್ಸ್ ಬರುತ್ತೆ ನಿಮಗೆ ಪೋರ್ಟಬಲ್ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡಬಹುದು ಸೊ ಎಲ್ಲಾ ಬಾಕ್ಸ್ ಅಲ್ಲೂ ನಿಮಗೆ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ಕಮ್ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ತೀವಿ ಇದರಲ್ಲಿ ನಿಮಗೆ QR ಕೋಡ್ ಕೂಡ ಇದೆ ಸೊ QR ಕೋಡ್ ಇರೋದ್ರಿಂದ ನಿಮಗೆ ಸ್ಕ್ಯಾನ್ ಮಾಡಿದ್ರೆ ಡೆಮೋ ವಿಡಿಯೋ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಗೀಸರ್ ಇರುತ್ತೆ ನಿಮಗೆ ನಿಮಗೆ 1 ಕಾಲ್ ಮೀಟರ್ ವೈರ್ನ ಇದರಲ್ಲಿ ಕೊಡ್ತಾ ಇದೀವಿ ಇದರಲ್ಲಿ 2 ಕಲರ್ ಇದೆ ಸರ್ ಒಂದು ಐವರಿ ಒಂದು ಬಂದ್ಬಿಟ್ಟು ರೆಡ್ ಸೊ 1 ಲೀಟರ್ ಗೀಸರ್ ಬಂದ್ಬಿಟ್ಟು ಸಿಂಗಲ್ ಒಂದೇ ಒಂದು ಮಳೆಯಲ್ಲಿ ನೀವು ಹ್ಯಾಂಗ್ ಮಾಡ್ಕೋಬಹುದು ಒಂದು ಮಳೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಟ್ಯಾಕ್ ತಗೊಂಡು ಸಹ ನೀವು ಕಟ್ಕೋಬಹುದು ಯಾವುದೇ ಕಂಪ್ನಿಯಲ್ಲಿ ಗೀಸರ್ ತಗೊಂಡ್ರೆ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಸಪರೇಟ್ ತಗೋಬೇಕು ನಮ್ಮಲ್ಲಿ ನಿಮಗೆ ಯಾವ ಗೀಸರ್ ತಗೊಂಡ್ರೆ ಫಿಟ್ಟಿಂಗ್ಸ್ ಬಂದ್ಬಿಡುತ್ತೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಆಗಿ ಟ್ಯಾಪಿಗೆ ಕೊಡೋದು ಇದು ಔಟ್ಲೆಟ್ ಡೈರೆಕ್ಟ್ ಆಗಿ ಬರುತ್ತೆ 15 amp ಪ್ಲಗ್ ಯಾವುದೇ ಗೀಸರ್ ಆಗಿರಲಿ ನಿಮಗೆ ಸೊ ದೊಡ್ಡ ಪ್ಲಗ್ ಹಾಕಿ ಯೂಸ್ ಮಾಡಬೇಕು ಸಣ್ಣ ಪ್ಲಗ್ಗೆ ಹಾಕಬೇಡಿ ಯಾಕಂದ್ರೆ 15 amp ಪ್ಲಗ್ ಅಲ್ಲೇ ನಿಮಗೆ ಯಾವುದೇ ಗೀಸರ್ ವರ್ಕ್ ಆಗುತ್ತೆ ಸೊ ಬನ್ನಿ ಸರ್ ಡೆಮೋ ಪಾರ್ಟ್ ಅಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ ಯಾವ ರೀತಿ ಇದನ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿದೀನಿ ಆಲ್ರೆಡಿ ನಾವು ಸೊ ಈ ರೀತಿ ಸಿಂಗಲ್ ಒಂದೇ ಒಂದು ಹ್ಯಾಂಗಿಂಗ್ ವಾಲ್ ನಿಮಗೆ ನೋಡ್ತಾ ಇದೀರಲ್ಲ ಇದು ಸಿಂಪಲ್ ಆಗಿ ಒಂದೇ ಒಂದು ಮಳೆ ಹೊಡೆದಿ ಹ್ಯಾಂಗ್ ಮಾಡ್ಕೊಳ್ಳಿ ಗೀಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವೇನ್ ಮಾಡಬೇಕು ನೀರ್ ಫಿಲ್ ಮಾಡಬೇಕು ಇದರಲ್ಲಿ ನೀರ್ ಫಿಲ್ ಮಾಡಿ ನೀರ್ ಹೊರಗಡೆ ಬಂದ ಮೇಲೆ ನೋಡಿ ನೀರ್ ಹೊರಗಡೆ ಬಂದ ಮೇಲೆ ಸ್ವಿಚ್ ಆನ್ ಮಾಡ್ಕೊಳ್ಳಿ ಓಕೆನಾ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಲೈಟ್ ಇಂಡಿಕೇಟ್ ಆಗುತ್ತೆ ಸ್ಟಾರ್ಟಿಂಗ್ ನೀವು ಏನ್ ಮಾಡಬೇಕು ಸ್ಲೋ ಇಟ್ಕೋಬೇಕು ಒಂದು 10 ಸೆಕೆಂಡ್ ಸ್ಲೋ ಇಟ್ಕೊಳ್ಳಿ 10 ಸೆಕೆಂಡ್ ಸ್ಲೋ ಆದ್ಮೇಲೆ ನೀವು ಏನ್ ಮಾಡಬೇಕು ನಲ್ಲಿನ ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಇನ್ಸ್ಟೆಂಟ್ ಗೀಸರ್ 1 ಲೀಟರ್ ಗೀಸರ್ ಇರೋದ್ರಿಂದ ನಿಮಗೆ ಸ್ಟಾರ್ಟಿಂಗ್ ನಿಮ್ಮ ಟ್ಯಾಂಕ್ ಅಲ್ಲಿ ಇರತಕ್ಕಂತ ನೀರ್ ಫ್ಲೋ ತುಂಬಾ ಫಾಸ್ಟ್ ಆಗಿರುತ್ತೆ ಸ್ಟಾರ್ಟಿಂಗ್ 10 ಸೆಕೆಂಡ್ ಸ್ಲೋ ಇಟ್ಕೊಂಡು ಆಮೇಲೆ ನಲ್ಲಿನ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ ಎಷ್ಟು ಸ್ಲೋ ಇರ್ತೀರಾ ಅಷ್ಟು ಬಿಸಿ ಜಾಸ್ತಿ ಬರುತ್ತೆ ಎಷ್ಟು ಫಾಸ್ಟ್ ಇರ್ತೀರಾ ಅಷ್ಟು ಬಿಸಿ ಕಡಿಮೆ ಬರುತ್ತೆ ನೋಡಿ ಆಲ್ರೆಡಿ ನಿಮಗೆ ಬಿಸಿ ಬರ್ತಾ ಇದೆ ಮುಟ್ಟಕ್ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿ ಬರ್ತಾ ಇದೆ ನಾವೇನ್ ಮಾಡಬೇಕು ಸ್ವಲ್ಪ ಏನ್ ಮಾಡಬೇಕು ನಲ್ಲಿನ ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕು ಎಷ್ಟು ಸ್ಲೋ ಬಿಡ್ತೀರಾ ನಾನು ಹೇಳ್ದಂಗೆ ನಿಮಗೆ ಬಿಸಿ ಜಾಸ್ತಿ ಇರುತ್ತೆ ನೋಡಿ ಹೊಗೆ ಕೂಡ ಬರ್ತಾ ಇದೆ ಎಷ್ಟು ಫಾಸ್ಟ್ ಬಿಡ್ತೀರಾ ಅಷ್ಟು ಬಿಸಿ ಕಡಿಮೆ ಇರುತ್ತೆ ಸೊ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಾನು ನಿಮಗೆ ಹೇಳಿದೆ 100% ಶಾಕ್ ಪ್ರೂಫ್ ಅಂತ ಹೇಳ್ಬಿಟ್ಟು ಶಾಕ್ ಪ್ರೂಫ್ ಇರುತ್ತೆ ಶಾಕ್ ಗೆ ಏನು ಹೊಡೆಯೋದಿಲ್ಲ ನಿಮಗೆ ಸೊ ಫುಡ್ ಗ್ರೇಡ್ ಮೆಟೀರಿಯಲ್ ಇರೋದ್ರಿಂದ ಇದು ನಿಮಗೆ ಆಕ್ವಾಗಾರ್ಡ್ ನಿಮ್ಮ ಮನೇಲಿ ಇದ್ರೆ ಸೊ ನಿಮಗೆ ಒಂದು ಗ್ಲಾಸ್ ಬಿಸಿನೀರ್ ಬೇಕು ಅಂತ ಹೇಳಿದ್ರೆ ನೀವು ಆಕ್ವಾಗಾರ್ಡ್ಗೆ ಡೈರೆಕ್ಟ್ ಇನ್ಪುಟ್ ಕನೆಕ್ಟ್ ಮಾಡ್ಕೊಂಡು ಬಿಸಿನೀರ್ ಕೂಡ ಕುಡಿಬಹುದು ಸ್ನಾನ ಮಾಡಕ್ಕೆ ಬಳಸಬಹುದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪಾತ್ರೆ ತೊಳೆಯೋಕೆ ಕಿಚನ್ ಅಲ್ಲಿ ಕೂಡ ಫಿಕ್ಸ್ ಮಾಡ್ಕೋಬಹುದು ಸೊ ಆಫ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ಫಸ್ಟ್ ಸ್ವಿಚ್ ಆಫ್ ಮಾಡಬೇಕು ಆಮೇಲೆ ನಲ್ಲಿನ ಕ್ಲೋಸ್ ಮಾಡಬೇಕು ಆನ್ ಮಾಡಬೇಕಾದ್ರೆ ಫಸ್ಟ್ ನೀರ್ ಚಾಲು ಮಾಡಿ ಸ್ವಿಚ್ ಆನ್ ಮಾಡಬೇಕು ಕಾಷನ್ಸ್ ಇಲ್ಲೇ ಬರೆದಿರ್ತೀವಿ ನಾವು ಸ್ವಿಚ್ ಆನ್ ದ ಗೀಸರ್ ಆಫ್ಟರ್ ವಾಟರ್ ಫ್ಲೋ ಔಟ್ ಸ್ವಿಚ್ ಆಫ್ ದ ಗೀಸರ್ ಬಿಫೋರ್ ಕ್ಲೋಸಿಂಗ್ ದ ಟ್ಯಾಪ್ ನಲ್ಲಿ ಚಾಲು ಇದೆ ಸ್ವಿಚ್ ಆನ್ ಇದೆ ನೀವೇನ್ ಮಾಡ್ತೀರಾ ನಿಮ್ಮ ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಯ್ತು ಇಲ್ಲ ನೀವೇ ಯೂಸ್ ಮಾಡ್ತಾ ಮಾಡ್ತಾ ನಲ್ಲಿನ ಆಫ್ ಮಾಡ್ತೀರಾ ಸ್ವಿಚ್ ಆಫ್ ಮಾಡೋದು ಮರ್ತೀರಾ ಅಂತ ಟೈಮ್ ಅಲ್ಲಿ ಇದ್ರಲ್ಲಿ ಇರತಕ್ಕಂತ ಥರ್ಮೋಸ್ಟೇಟ್ ನಿಮಗೆ ಅಬೋವ್ 90 ಡಿಗ್ರಿಗೆ ಹೋಗ್ಬಿಟ್ಟು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ನಿಮಗೆ ಕರೆಂಟ್ ಕನೆಕ್ಷನ್ ಕಟ್ ಮಾಡುತ್ತೆ ಸೊ ನಿಮಗೆ 100% ಶಾಕ್ ಪ್ರೂಫ್ ಇರೋದ್ರಿಂದ ಶಾಕ್ ಹೊಡೆಯಲ್ಲ ಜಿಂಕ್ ಹೊಡೆಯಲ್ಲ ರಶ್ ಹಿಡಿಯಲ್ಲ ಅನಾಹುತ ಆಗಲ್ಲ ಆಕ್ಸಿಡೆಂಟ್ ಆಗಲ್ಲ ಇನ್ಸಿಡೆಂಟ್ ಆಗಲ್ಲ ಸೊ ನೋಡಿ ಈಗ ನಿಮಗೆ ಒಂದು 60 ಸೆಕೆಂಡ್ಸ್ ಅಲ್ಲಿ ನಿಮಗೆ ಆಫ್ ಆಗುತ್ತೆ ಅಂದ್ರೆ 1 ನಿಮಿಷದ ಒಳಗಡೆ ನಿಮಗೆ ಕರೆಂಟ್ ಕನೆಕ್ಷನ್ ಕಟ್ ಮಾಡ್ಬಿಡುತ್ತೆ ಯಾವಾಗ ನೀರ್ ಸಪ್ಲೈ ಇರಲ್ಲ ಗ್ರೀನ್ ಇಂದ ರೆಡ್ ಬಂದ್ಬಿಡುತ್ತೆ ಸೊ ಈ ಟೈಮ್ ಅಲ್ಲಿ ನಿಮಗೆ ಕರೆಂಟ್ ಹೋಗ್ಲಿ ಬರಲಿ ನಿಮಗೆ ರೆಡ್ ಅಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ನಿಮಗೆ ಬಿಸಿನೀರ್ ಬರಲ್ಲ ಕರೆಂಟ್ ಹೊಡೆಯಲ್ಲ ಶಾಕ್ ಹೊಡೆಯಲ್ಲ ನೀರ್ ಬಿಟ್ಟರು ಕೂಡ ನೀವು ಇದ್ರಲ್ಲಿ ಇರ್ತಕ್ಕಂತ ಮಾತ್ರ ನಿಮಗೆ ಬಿಸಿನೀರ್ ಬರುತ್ತೆ ಆಮೇಲೆ ನಿಮಗೆ ತಣ್ಣೀರ ಬರೋದು ನೋಡಿ ಹೊಗೆ ನೀರು ಯಾವ ರೀತಿ ಹೋಗ್ತಾ ಇದೆ ಈ ನೀರ್ ಸ್ವಲ್ಪ ಬಿಟ್ಬಿಟ್ಟು ನೀವು ಮತ್ತೆ ನಿಮಗೆ ಬಿಸಿನೀರ್ ಬೇಕಂದ್ರೆ ರೀಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬ್ಲಾಕ್ ಕಲರ್ ಒಂದು ಬಟನ್ ಕೊಟ್ಟಿದ್ದೀವಿ ನಾವು ಈ ಬ್ಲಾಕ್ ಕಲರ್ ಬಟನ್ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ರೆಡ್ ಇಂದ ಗ್ರೀನಿಗೆ ಬರುತ್ತೆ ಮತ್ತೆ ಕಂಟಿನ್ಯೂಟಿ ನಿಮಗೆ ಬಿಸಿನೀರು ಬರ್ತಾ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಇರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನೀವು ಬಾಕ್ಸ್ ನಿಮಗೆ ನೋಡ್ಲಿಕ್ಕೆ ಈ ರೀತಿ ಸಿಗುತ್ತೆ ಪ್ರೀಮಿಯಂ ಮಾಡೆಲ್ ಅಲ್ಲಿ ನಿಮಗೆ 3 ಕಲರ್ ಇದೆ 3 ಕಲರ್ ನಿಮಗೆ ಸ್ಕೈ ಬ್ಲೂ ಇರುತ್ತೆ ಪಿಂಕ್ ಇರುತ್ತೆ ಆರೆಂಜ್ ಇರುತ್ತೆ ಸೊ ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ನಿಮಗೆ ವರ್ಕಿಂಗ್ ಪ್ರೊಸೆಸ್ ಸೇಮ್ ಇರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಅಡಿಷನಲ್ ಒಂದು MCB
ಸೊ ಇಲ್ಲಿ ಆನ್ ಅಂಡ್ ಆಫ್ ಮಾಡ್ಕೋಬಹುದು ಇದು ಏನಪ್ಪ ನಿಮಗೆ ಅಡ್ವಾಂಟೇಜ್ ಅಂದ್ರೆ ಕೆಲವೊಮ್ಮೆ ನೀವು ನೋಡಿರ್ತೀರಾ ಬಾತ್ರೂಮ್ ಅಲ್ಲಿ ನಿಮಗೆ ಗೀಸರ್ ಪಾಯಿಂಟ್ ಒಳಗಡೆ ಇರುತ್ತೆ ಅಂದ್ರೆ ಪ್ಲಗ್ ಪಾಯಿಂಟ್ ಒಳಗಡೆ ಇರುತ್ತೆ ಸ್ವಿಚ್ ಹೊರಗಡೆ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ನೀವು ಸ್ನಾನ ಮಾಡ್ತಾ ಇರ್ತೀರಾ ಏನೋ ಒಂದು ಬಿಸಿ ನೀರು ಯೂಸ್ ಮಾಡ್ತಾ ಇದ್ರೆ ಪದೇ ಪದೇ ನಾವು ಹೊರಗಡೆ ಹೋಗಿ ಸ್ವಿಚ್ ಆಫ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ರೀತಿ ಎಂಸಿಬಿ ಇರೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಅಲ್ಲೇ ನೀವು ಆಫ್ ಮಾಡ್ಕೋಬಹುದು ಆನ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 2.5 ಲೀಟರ್ ಗೀಸರ್ ಸೊ 2.5 ಲೀಟರ್ ಗೀಸರ್ ಬಾಕ್ಸ್ ನಿಮಗೆ ನೋಡ್ಲಿಕ್ಕೆ ರೀತಿ ಸಿಗುತ್ತೆ ಇದು ಕೂಡ ಪೋರ್ಟಬಲ್ ಎಲ್ಲಬೇಕಾದ್ರೂ ಕ್ಯಾರಿ ಮಾಡ್ಕೋಬಹುದು 1.5 ಮೀಟರ್ ವೈರ್ ಇದರಲ್ಲೇ ನಿಮಗೆ ರೋಲ್ ಮಾಡಿ ಫಿಕ್ಸ್ ಮಾಡಿದೀವಿ ಸೊ ಇನ್ಲೆಟ್ ಇರುತ್ತೆ ಔಟ್ಲೆಟ್ ಇರುತ್ತೆ ನಿಮಗೆ ಸೊ ಇದರಲ್ಲೂ ಕೂಡ ನಿಮಗೆ ಫಿಟ್ಟಿಂಗ್ಸ್ ಕಂಪ್ಲೀಟ್ ಫ್ರೀ ಕೊಡ್ತೀವಿ ಸೊ ಸೇಮ್ ಇದೇ ರೀತಿ ಇದರಲ್ಲೂ ನಿಮಗೆ ಫಸ್ಟ್ ಏನು ಮಾಡಬೇಕು ನಲ್ಲಿನ ಚಾಲು ಮಾಡಬೇಕು ನಾವು ನಲ್ಲಿ ಚಾಲು ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಲೈಟ್ ಬರುತ್ತೆ ಗ್ರೀನ್ ಲೈಟ್ ನಿಮಗೆ ಬಿಸಿ ನೀರು ಬರ್ತಾ ಇದೆ ಅಂತ ಅರ್ಥ ನಿಮಗೆ ಇಂಡಿಕೇಶನ್ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ನೀರು ಬಂದ ಮೇಲೆ ನಲ್ಲಿನ ಆಫ್ ಮಾಡ್ಕೋಬೇಕು ಇದರಲ್ಲಿ ಇರತಕ್ಕಂತ ನೀರು ಒಂದು 30 ಸೆಕೆಂಡ್ಸ್ ಅಂದ್ರೆ ಅರ್ಧ ನಿಮಿಷ ಸಾಕು ಅರ್ಧ ನಿಮಿಷ ಕೊಟ್ರೆ ನಿಮಗೆ ಇದರಲ್ಲಿ ಇರತಕ್ಕಂತ ನೀರು ಬಿಸಿಯಾಗ ಶುರು ಆಗುತ್ತೆ ಒಂದ್ಸತಿ ಇದು ನೀರು ಬಿಸಿಯಾಗ ಚಾಲು ಆದ್ರೆ ನಿಮಗೆ ಇದು ಕಂಟಿನ್ಯೂಟಿ ಬರ್ತಾ ಇರುತ್ತೆ ಯಾವ ರೀತಿ ನಿಮಗೆ ಹಾಸ್ಟನ್ ಇನ್ಸ್ಟೆಂಟ್ ಗೀಸರ್ 1 ಲೀಟರ್ ಆಗಿ ಪ್ರೀಮಿಯಂ ಮಾಡ್ಲಿ ಇದೆ ಸೊ ಸೇಮ್ ಇದರಲ್ಲೂ ನಿಮಗೆ ಬರ್ತಾ ಇರುತ್ತೆ ಸೊ ಇದರಲ್ಲಿ ಏನಪ್ಪ ಡಿಫರೆನ್ಸ್ ಅಂದ್ರೆ ನಿಮಗೆ ಇದು ಡ್ಯುಯಲ್ ಬಾಡಿ ಡ್ಯುಯಲ್ ಥರ್ಮೋಸ್ಟೇಟ್ ಇರುತ್ತೆ ಆಟೋ ಕಟ್ ಆಫ್ ಆಟೋ ರಿಸೆಟ್ ಒಂದು ಇರುತ್ತೆ ನಿಮಗೆ ಆಟೋ ಕಟ್ ಆಫ್ ಮ್ಯಾನುಯಲ್ ರಿಸೆಟ್ ಇರುತ್ತೆ ಸೊ ನಿಮಗೆ ಆಟೋ ಕಟ್ ಆಫ್ ಆಟೋ ರಿಸೆಟ್ ಏನನ ಫೇಲ್ಯೂರ್ ಆದ್ರೆ ಅಂತ ಸಮಯದಲ್ಲಿ ನೀವು ಮ್ಯಾನುಯಲ್ ಥರ್ಮೋಸ್ಟೇಟ್ ನೀವು ಯೂಸ್ ಮಾಡ್ಕೋಬಹುದು ಸೊ ಇದು ವಾಲ್ ಮಿಕ್ಸ್ಚರ್ಗೆ ಫಿಕ್ಸ್ ಆಗುತ್ತೆ ಅರ್ಧ ನಿಮಿಷ ಆದ್ಮೇಲೆ ನಿಮಗೆ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಹೊಗೆ ಬರ್ತಾ ಇದೆ ನೋಡಿ ಮುಟ್ ನೋಡಿ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಬರುತ್ತೆ ನಿಮಗೆ 6 ಲೀಟರ್ ಗೀಸರ್ ಇದು ಒಂಥರ ಇನ್ಸ್ಟೆಂಟ್ ಗೀಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ನಿಮಗೆ 10 ಲೀಟರ್ ಗೀಸರ್ ಕೂಡ ಇದೆ ಇದು ನಿಮಗೆ ವರ್ಕಿಂಗ್ ಪ್ರೋಸೆಸ್ ಯಾವ ರೀತಿ ನಾನು 2.5 ಲೀಟರ್ ಗೀಸರ್ ತೋರಿಸಿದೆ ಅದೇ ರೀತಿ ಇರುತ್ತೆ ಸೊ ನಿಮಗೆ ಸ್ಪೆಷಲ್ ಅಡಿಷನ್ ಅಂದ್ರೆ ನಿಮಗೆ ಸ್ಟೋರೇಜ್ ಗೀಸರ್ ಅಲ್ಲಿ 15 ಲೀಟರ್ ಗೀಸರ್ 25 ಲೀಟರ್ ಗೀಸರ್ 35 ಲೀಟರ್ ಗೀಸರ್ 6 ಲೀಟರ್ 10 ಲೀಟರ್ ಅಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಇರೋದಿಲ್ಲ 15 ಲೀಟರ್ 25 ಲೀಟರ್ 35 ಲೀಟರ್ ಗೆ ನಿಮಗೆ ಡಿಜಿಟಲ್ ಮೀಟರ್ ಎಲ್ಲ ಶುರು ಆಗುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಫಿಟ್ಟಿಂಗ್ ಸೆಟ್ ಬರುತ್ತೆ ಸ್ಟೀಲ್ ಬ್ಲೇಡ್ ಪೈಪ್ ಫಿಟ್ಟಿಂಗ್ ಟೂಲ್ ಕಿಟ್ ಎಲ್ಲ ಬರುತ್ತೆ ಜಸ್ಟ್ ಒಂದು 4 ಸ್ಕ್ರೂ ಹಾಕಿಬಿಟ್ಟು ನೀವು ಹ್ಯಾಂಗ್ ಮಾಡ್ಕೋಬಹುದು ಸ್ಟೀಲ್ ಬ್ಲೇಡ್ ಇರುತ್ತೆ ಕ್ವಾಲಿಟಿ ಕೂಡ ನೋಡಿ ಯಾವ ರೀತಿ ಇರುತ್ತೆ ನಿಮಗೆ ಹಾಳಾಗೋದಿಲ್ಲ ನಿಮಗೆ ರಶ್ ಹಿಡಿಯೋದಿಲ್ಲ ಇದರ ಬಗ್ಗೆ ನಿಮಗೆ ಫೀಚರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಇದು ಅಷ್ಟೇ ನಿಮಗೆ ಒಂದ್ಸತಿ ಈಗ ನಿಮಗೆ ಇನ್ಲೈಟ್ ಔಟ್ಲೈಟ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಶುರು ಮಾಡಬೇಕಾದ್ರೆ ಫಸ್ಟ್ ನಾವು ನೀರನ್ನ ಚಾಲು ಮಾಡಬೇಕು ನೀರು ಇಲ್ಲಿಂದ ಹೊರಗಡೆ ಬಂದ ಮೇಲೆ ನಾವೇನ್ ಮಾಡಬೇಕು ಸ್ವಿಚ್ ನ ಆನ್ ಮಾಡಬೇಕು ಅವಾಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಇರತಕ್ಕಂತ ನೀರು ಸ್ಟೋರ್ ಆಗಿದೆ ಅದಕ್ಕೆ ಔಟ್ಪುಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಗೀಸರ್ ಇಂದ ಅಂದ್ರೆ 15 ಲೀಟರ್ ಗೀಸರ್ ಇಂದ ನಿಮಗೆ ಶವರ್ ಗೂ ಯೂಸ್ ಮಾಡ್ಕೋಬಹುದು ಸ್ಟೋರೇಜ್ ಕೆಪಾಸಿಟಿ ಇರೋದ್ರಿಂದ ಇದರ ಅಡ್ವಾಂಟೇಜ್ ಏನಂದ್ರೆ ಒಂದ್ಸತಿ ಇದರಲ್ಲಿ ನೀರು ಸ್ಟೋರೇಜ್ ಆಗಿ ಬಿಸಿ ಆದ್ರೆ ನಿಮಗೆ ಕಂಪ್ಲೀಟ್ಲಿ 8-9 ಅವರ್ಸ್ ಇದರಲ್ಲಿ ನೀರು ಬಿಸಿ ಇರುತ್ತೆ ಒಂದ್ಸತಿ ಇದು ನಿಮಗೆ ಆಟೋ ಕಟ್ ಆಫ್ ಆಗ್ಲಿಕ್ಕೆ 15-20 ಮಿನಿಟ್ಸ್ ಬೇಕು ನಿಮಗೆ ಉಲ್ಟಾ ಇರುತ್ತೆ ಲೈಟ್ ಯಾವ ರೀತಿ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ಗ್ರೀನ್ ಹೀಟಿಂಗ್ ಇರುತ್ತೆ ರೆಡ್ ಆಟೋ ಕಟ್ ಆಫ್ ಇರುತ್ತೆ ಇದರಲ್ಲಿ ನಿಮಗೆ ರೆಡ್ ಕಲರ್ ಬಂದ್ಬಿಟ್ಟು ನಿಮಗೆ ಹೀಟಿಂಗ್ ಇರುತ್ತೆ ಗ್ರೀನ್ ಕಲರ್ ಬಂದ್ಬಿಟ್ಟು ನಿಮಗೆ ಆಟೋ ಕಟ್ ಆಫ್ ಇರುತ್ತೆ ಇದರಲ್ಲಿ ನೀವು ನೋಡಬಹುದು ಟೆಂಪರೇಚರ್ ಕೂಡ ನಾವು ಸೆಟ್ ಮಾಡ್ಕೋಬಹುದು ಈಗ 60 ಇದೆ 60 ನಾನು 70 ವರೆಗೂ ಇರಬಹುದು ಮ್ಯಾಕ್ಸಿಮಮ್ ಸೊ ಸ್ಟೋರೇಜ್ ಗೀಸರ್ ಅಲ್ಲಿ ನಿಮಗೆ 70 ಡಿಗ್ರಿಗೆ ಕಟ್ ಆಫ್ ಇರುತ್ತೆ ಸೊ ನೋಡಿ ಈಗ ನಾನು ಚಾಲು ಮಾಡಿದ್ದೀನಿ ಇಲ್ಲಿ ಶೋ ಮಾಡ್ತಾ ಇದೆ ಟೆಂಪರೇಚರ್ ಲೆವೆಲ್ ಬಂದ್ಬಿಟ್ಟು 50 ಇದೆ ಸೊ 70 ಹೋದ ತಕ್ಷಣ ಇದು ಆಟೋ ಕಟ್ ಆಫ್ ಆಗುತ್ತೆ ಎಲ್ಲ ಜಿಮ್ ಹೋಗ್ತೀರಾ ಆನ್ ಮಾಡಿ ಹೋಗಿರ್ತೀರಾ ಬಂದ್ಬಿಟ್ಟು ನೀವು ಆರಾಮಾಗಿ ಫ್ರೆಶ್ ಅಪ್ ಆಗ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ವೀಕ್ಷಕರೇ ಡೆಮೋ ಪಾಟರ್ ಅಂತ ಕ್ಲಿಯರ್ ತಿಳ್ಕೊಂಡ್ರಿ ಯಾವ ತರ ಗೀಸರ್ ವರ್ಕ್ ಆಗುತ್ತೆ ತಿಳ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಬಗ್ಗೆ ತಿಳ್ಕೊಳ್ಳಿ ಸೊ ನೋಡ್ತಾರ ಬಂದ್ ನೀವು ಸೊ ನಮ್ಮ ಪಿಂಡದಲ್ಲಿ ಇಂಜೆಕ್ಷನ್ ಮೋಲ್ಡಿಂಗ್ ಇದೆ ಸೊ ಡೈ ಅಲ್ಲ ಸೊ ಅಲ್ಲಿಂದ ಇಂಜೆಕ್ಷನ್ ಮೋಲ್ಡಿಂಗ್ ಆಗಿ ಸೊ ಇಲ್ಲಿಗೆ ಬರುತ್ತೆ ಈ ತರ ಸೊ ಇಲ್ಲೇನಾಗುತ್ತೆ ಗಮ್ಮಿಂಗ್ ಪಾರ್ಟ್ ಸೊ ಇಲ್ಲಿ ಹೋಲ್ ಮಾಡ್ಬಿಟ್ಟು ಈ ಪಾರ್ಟ್ ನ ನಲ್ಲಿ ಪಾರ್ಟ್ ನ ಗಮ್ಮಿಂಗ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಸೊ ಕ್ವಾಲಿಟಿ ಬಗ್ಗೆ ಸಂಶಯ ಇಲ್ಲ ವೀಕ್ಷಕರೇ 100% ಪಿಪಿಸಿಬಿ ಕ್ವಾಲಿಟಿ ನಿಮಗೆ ಪ್ಯೂರ್ಲಿ ಪಾಲಿ ಪ್ರೊಪ್ಲೈನ್ ಬರುತ್ತೆ 100% ಅನ್ಬ್ರೇಕಬಲ್ ಇರುತ್ತೆ ಸುತ್ತಿಗೆ ನೋಡಿ ಒರಿಜಿನಲ್ ಸುತ್ತಿಗೆ ಸುತ್ತಿಗೆ ನೋಡಿ ತೋರಿಸ್ತೀನಿ ನೋಡಿದ್ರೆ ಸರ್ ಸುತ್ತಿಗೆ ಆಚೆ ಮಾಡ್ತಾರೆ ಬಟ್ ಸ್ವಲ್ಪ ನಿಮಗೆ ಸ್ಕ್ರಾಚಸ್ ಕೂಡ ಆಗಿಲ್ಲ ಇದ್ರ ಮೇಲೆ 10 ವರ್ಷ ವಾರಂಟಿ ಇದಕ್ಕೋಸ್ಕರ ಕೊಡ್ತಿದ್ದೀನಿ ನಿಮಗೆ ಇದು ನಮ್ಮದು 2.5 ಲೀಟರ್ ಇನ್ಸ್ಟೆಂಟ್ ಗೀಸರ್ ನ ಒಂದು ಪೈಪಿಂಗ್ ಇರುತ್ತಲ್ಲ ಸೊ ಇದೆಲ್ಲ ರಾ ಮೆಟೀರಿಯಲ್ಸ್ ಇರುತ್ತೆ ಏನು ಇಂಜೆಕ್ಷನ್ ಮೋಲ್ಡಿಂಗ್ ಆಗಿ ಸೀದಾ ಫ್ಯಾಕ್ಟರಿ ಇಂದ ನಮಗೆ ಇಲ್ಲಿ ಬಂದಿರುತ್ತೆ ಸೊ ನೆಕ್ಸ್ಟ್ ಇದೊಂದು ಕೌಂಟರ್ ನೋಡಬಹುದು ನೀವು ಇಲ್ಲಿ ಬ್ಯಾಕ್ ಪಟ್ಟಿ ಮತ್ತೆ ಕ್ಲಾಂಪ್ಸ್ ಎಲ್ಲ ಫಿಟ್ಟಿಂಗ್ ಆಗತ್ತಿಲ್ಲಿ ಸೊ ಇದೊಂದು ಕೌಂಟರ್ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ನೀವು ಟಾಪ್ ಕ್ಯಾಪಿಗೆ ಲೈಟಿಂಗ್ ಎಲ್ಇಡಿ ಎಲ್ಲ ಫಿಟ್ಟಿಂಗ್ ಆಗುತ್ತೆ ಇದರಲ್ಲಿ ಸೊ ನೆಕ್ಸ್ಟ್ ಕೌಂಟರ್ ನೋಡಿದ್ರೆ ಇಲ್ಲಿ ನೋಡಬಹುದು ನೀವು ಎಲ್ಲ ನಿಮಗೆ ಕಾಯಿಲ್ ಮತ್ತೆ ಥರ್ಮೋಸ್ಟಾಟ್ಸ್ ಎಲಿಮೆಂಟ್ಸ್ ಎಲ್ಲ ಫಿಟ್ಟಿಂಗ್ ಆಗುತ್ತೆ ಸರಿ ಪಾರ್ಟಲ್ಲಿ ಸೊ ಬಾಟಮ್ ಕ್ಯಾಪ್ ಟಾಪ್ ಕ್ಯಾಪ್ ಸೊ ಇಲ್ಲಿ ಫಿನಿಶ್ ಮಾಡ್ತಾರೆ ಗುಡ್ನ ಸೊ ಇದಾಗುತ್ತೆ 100% ಪ್ಯೂರ್ಲಿ ISS ಸರ್ಟಿಫೈಡ್ ಕಾಂಪೋನೆಂಟ್ಸ್ ಎಲ್ಲ ಫಿಟ್ಟಿಂಗ್ ಆಗಿ ಇಲ್ಲಿ ಸ್ಕ್ರೂಸ್ ಎಲ್ಲ ಸರ್ ವೈರಿಂಗ್ ಎಲ್ಲ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಬರುತ್ತೆ ಇಲ್ಲಿ ನೋಡಬಹುದು ನೀವು ಎಲ್ಲ ಸ್ಕ್ರೂ ಎಲ್ಲ ಮಾಡ್ಬಿಟ್ಟು ಎಲ್ಲ ಫಿನಿಶ್ ಆಗಿ ಇಲ್ಲಿ ಬರುತ್ತೆ ಟೆಸ್ಟಿಂಗ್ಗೆ ಸೊ ಟೆಸ್ಟಿಂಗ್ ಉಸಿರ ಇಟ್ಟಿದೆ ಎಲ್ಲಿ ಬಿಟ್ಟು ಅದಾದ ನಂತರ ಇಲ್ಲಿ ನೋಡಬಹುದು ಇಲ್ಲೂ ಕೂಡ ಒಂದು ಪಾರ್ಟ್ ಇದೆ ನಮ್ಮ ಥರ್ಮೋಸ್ಟಾಟ್ಸ್ ಏನಿದೆ ಇದೆಲ್ಲ ಟೆಸ್ಟಿಂಗ್ ಆಗುತ್ತೆ ಸರ್ ಹೀಟ್ ಎಲ್ಲ ಟೆಸ್ಟಿಂಗ್ ಮಾಡ್ಬಿಟ್ಟು ಗೀಸರ್ ಎಲ್ಲ ಫಿನಿಶ್ ಮಾಡಾದ್ಮೇಲೆ ಫೈನಲಿ ಇನ್ನೊಂದ್ಸರಿ ಫೈನಲ್ ರೌಂಡ್ ಟೆಸ್ಟಿಂಗ್ ಇರುತ್ತೆ ನೋಡಬಹುದು ಫೈನಲ್ ರೌಂಡ್ ಟೆಸ್ಟಿಂಗ್ ಹೀಟ್ ಟೆಸ್ಟಿಂಗ್ ಇರುತ್ತೆ ಲೈವ್ ಡೆಮೋ ಇಲ್ಲಿ ನೋಡಬಹುದು ಲೈವ್ ಡೆಮೋ ಲೈವ್ ಅಲ್ಲಿ ಏನಿದೆ ಗೀಸರ್ ನ ವಾಟರ್ ಹೀಟ್ ಟೆಸ್ಟಿಂಗ್ ಮಾಡ್ತಾರೆ ಸರ್
ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಏನಿದೆ, ನಾವೊಂದು ಕಡಿಮೆ ಭದ್ರದಲ್ಲಿ ಒಂದು ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ ನ 10 ವರ್ಷ ವಾರಂಟಿ ಸೇಲ್ ಮಾಡ್ತಿದೀವಿ, ನಮ್ಮ ಜನರಿಗೆ ಆ ಕ್ವಾಲಿಟಿನ ಫೀಲ್ ಆಗಬೇಕು ಸರ್, ಏನ್ ಕೊಡ್ತಿದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಮ ಜನರಿಗೆ ನಾವು ಏನಿದೆ ಓಪನ್ ಆಗಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ತೋರಿಸ್ಕೊಡ್ತಿದೀವಿ. ಸೊ ಇಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್, ಫ್ರಾಂಚೈಸ್ ಆಗಿರ್ಬೋದು ಅಥವಾ ಡೀಲರ್ಸ್ ಗಳಿಗಿರ್ಬೋದು, ಒಂದ್ 10-20 ಪೀಸ್ ಬೇಕನ್ನೋರ್ಗೂ ಕೂಡ ಅವ್ರದೇ ಬ್ರ್ಯಾಂಡಿಂಗ್ ಅಲ್ಲಿ ಅವ್ರಿಗೆ ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ಅಥವಾ ವೈರುದ್ದ ಬೇಕಂದ್ರೆ ಉದ್ದ ಮಾಡ್ಬಿಟ್ಟು ಎಲ್ಲ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಮುಂದೆ ಬಂದ್ಬಿಟ್ಟು ನೀವು ಕೂಡ ಮಸಾಲ ಚಾಯ್ ಬ್ರ್ಯಾಂಡ್ ಅಲ್ಲಿ ಬೇಕಂತ ಹೇಳಿದ್ರು ಕೂಡ ಮಸಾಲ ಚಾಯ್ ಬ್ರ್ಯಾಂಡ್ ಕೂಡ ಗೀಸರ್ ಕೊಡ್ತೀವಿ ಸರ್. ಬರೀ 50 ಪೀಸ್ 100 ಪೀಸ್ ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಕಾಸ್ಟಮೇಷನ್ ಮಾಡ್ಕೊಡ್ತೀವಿ ಅಂತಲ್ಲ, ಯಾರು ಕಸ್ಟಮರ್ಸ್ ಒಂದ್ 20 ಪೀಸ್ ಬೇಕು, ಒಂದ್ 30 ಪೀಸ್ ಬೇಕು, ಒಂದ್ ಮಿನಿಮಮ್ ಕ್ವಾಂಟಿಟಿ ಸರ್, ಒಂದ್ 20 ಪೀಸ್ ತಗೊಳ್ತಾರೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅವ್ರದೇ ಆದಂತ ಬ್ರ್ಯಾಂಡಿಂಗ್ ಅಲ್ಲಿ ಮಾಡ್ಕೊಡ್ತೀವಿ. ಸೊ ನಿಮ್ದು ಕಂಪ್ಲೀಟ್ಲಿ ಪ್ರೊಡಕ್ಷನ್ ಯೂನಿಟ್ ನ ತೋರಿಸಿದ್ರು, ನಾನು ಸಹ ನೋಡಿದೆ. ಕಂಪ್ಲೀಟ್ಲಿ ಇನ್ ಅಂಡ್ ಔಟ್ ಏನೇನಾಗುತ್ತೆ ಇಲ್ಲಿ, ನಾವು ಒಂದು ಔಟ್ ಸೈಡ್ ಇಂದ ಮೆಟೀರಿಯಲ್ ಇಂದ ಹಿಡಿದು ಇನ್ ಸೈಡ್ ತನಕ ಪ್ರತಿಯೊಂದು ಇವ್ರ ಯೂನಿಟ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದ್ನ ನೀವು ಸಹ ನೋಡಿದ್ರೆ. ಮೈನ್ ಬರೋದು ಒಂದು ಎಲೆಕ್ಟ್ರಿಕ್ ಅಂದ್ರೆ ಇದರಿಂದ ಒಂದು ರನ್ ಆಗೋದ್ರಿಂದ ಪವರ್ ಎಷ್ಟು ಬಂದ್ಬಿಡುತ್ತಪ್ಪ ಈಗಿನ ಕರೆಂಟ್ ಬಿಲ್ಗೆ ದುಬಾರಿ ಹಂಗಿಂಗ್ ಅನ್ನೋದೊಂದು ಕನ್ಸರ್ನ್ಸ್ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಒಂದು ಯಾವುದೇ ಒಂದು ಎಲೆಕ್ಟ್ರಿಕ್ ಪ್ರಾಡಕ್ಟ್ ತಗೊಳ್ತಾರೆ ಅಂತ ಹೇಳಿದ್ರು ಕೂಡ ಅವ್ರ ಮೈಂಡ್ ಅಲ್ಲಿ ಒಂದು ಕ್ವೆಶನ್ ಬರುತ್ತೆ, ಪವರ್ ಎಷ್ಟು ತಗೊಳುತ್ತೆ, ಕನ್ಸಂಪ್ಷನ್ ಯಾವ ತರ ಇರುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಬಂದ್ಬಿಡಬಹುದು ಅಂತ. ಅವ್ರಿಗೆ ಒಂದು ಇರುತ್ತೆ, ಬಹಳ ಕಡಿಮೆ ತಗೊಳುತ್ತೆ. ನಮ್ಮ ಹಾಸ್ಟೆಲ್ ಬ್ರ್ಯಾಂಡ್ ಅಲ್ಲಿ ಗೀಸರ್ ಹೊರತಿದ್ರೆ ನೀವು ಇನ್ಸ್ಟೆಂಟ್ ಗೀಸರ್ ಇರ್ಬೋದು ಅಥವಾ ಸ್ಟೋರೇಜ್ ಗೀಸರ್ ಇರ್ಬೋದು, ಎಲ್ಲ ಗೀಸರ್ಗಳು ಇದೆ. ಮಾರ್ಕೆಟ್ ಅಲ್ಲಿ ಬೇರೆ ಗೀಸರ್ಸ್ ಏನ್ ಕನ್ಸಂಪ್ಷನ್ ತಗೊಳುತ್ತೆ ಅದಕ್ಕಿಂತ 40% ಕಡಿಮೆ ಕರೆಂಟ್ ನ ತಗೊಳುತ್ತೆ. ಇನ್ಸ್ಟೆಂಟ್ ಗೀಸರ್ 1 ಗಂಟೆಗೆ 2.5 ಯೂನಿಟ್ ತಗೊಳುತ್ತೆ, ಸೊ ಸ್ಟೋರೇಜ್ ಗೀಸರ್ 1 ಗಂಟೆಗೆ 2 ಯೂನಿಟ್ ತಗೊಳುತ್ತೆ. ಕೊನೆಯದಾಗಿ ಬರುವಂತದ್ದು ಪ್ರೈಸ್. ಸೊ ಈಗ ಇನ್ಸ್ಟೆಂಟ್ 1 ಲೀಟರ್ ಇಂದ ಹಿಡಿದು 35 ಲೀಟರ್ಸ್ ಗೆ ಒಂದ್ ಹಂಗೆ ಒಂದು ವಾಕ್ ತ್ರೂ ಒಂದು ಪ್ರೈಸಿಂಗ್ ಹೇಳ್ಬಿಟ್ರೆ ಸರ್, ನಾವು ಗೀಸರ್ ಸ್ಟಾರ್ಟ್ ಮಾಡಿದ್ದು ಸುಮಾರು 2013 ರಲ್ಲಿ. ಸೊ ಆ 10 ವರ್ಷ ಹಿಂದೆ 2013 ರಲ್ಲಿ ಏನ್ ಪ್ರೈಸ್ ಕೊಡ್ತಿದ್ವು ಅದೇ ರೇಟ್ ಇವತ್ತಿಗೂ ಇದೆ ಸರ್. 10 ವರ್ಷ ಹಿಂದೆ ಏನಿತ್ತು 1499 ರೂಪಾಯಿ ಇತ್ತು, 10 ವರ್ಷ ಆದ್ಮೇಲೆ ಇವತ್ತು ಕೂಡ 1499 ರೂಪಾಯಿ ಇದೆ ಸರ್. ವಿತ್ 10 ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಸರ್. ಎಕನಾಮಿ ಮಾಡಲ್ ಆಯ್ತು. ನೆಕ್ಸ್ಟ್ ನೋಡೋದಿದ್ರೆ MCB ಮಾಡಲ್ ಪ್ರೀಮಿಯಂ ಗೀಸರ್ ಸರ್. ಸೊ ಇದು MRP ಬಂದ್ಬಿಟ್ಟು 3490 ರೂಪಾಯಿ. ಅಕ್ಷರ ನಮ್ಮ ವೀಕ್ಷಕರ ಗ್ರಾಹಕರಿಗೆ ಅಟ್ರಾಕ್ಟಿವ್ ಪ್ರೈಸ್ ಸರ್, ಕೇವಲ 2200 ಮಾತ್ರ. ಸೊ ನೆಕ್ಸ್ಟ್ ಮಾಡಲ್ ಸರ್, 2.5 ಲೀಟರ್ ಇನ್ಸ್ಟಲ್ ಎಲೆಕ್ಟ್ರಿಕಲ್ ಗೀಸರ್. ಸೊ ಇದು ಪ್ರೈಸಿಂಗ್ ಬಂದು ಸರ್ ಅಫೋರ್ಡಬಲ್ ರೇಟ್ ಕೊಡ್ತಿದ್ದೀವಿ ಸರ್. ಸೊ MRP ಬಂದ್ಬಿಟ್ಟು 3990 ರೂಪಾಯಿ ನಿಮಗೆ ಸಿಗ್ತಾ ಇದೆ, ಕೇವಲ 2500 ಮಾತ್ರ. ನೆಕ್ಸ್ಟ್ ಸರ್, ಸ್ಟೋರೇಜ್ ನೋಡ್ಬೇಕಂತ ಹೇಳಿದ್ರೆ ಸ್ಟೋರೇಜ್ ಸ್ಟಾರ್ಟಿಂಗ್ ಫ್ರಮ್ 6 ಲೀಟರ್ ಸರ್. 6 ಲೀಟರ್ ಬಂದ್ಬಿಟ್ಟು ನಿಮಗೆ ಸರ್ ಸಿಗ್ತಾ ಇದೆ, ಕೇವಲ 3199 ಮಾತ್ರ. ನೆಕ್ಸ್ಟ್ ಮಾಡಲ್ 10 ಲೀಟರ್ ಸರ್, 10 ಲೀಟರ್ ಸ್ಟೋರೇಜ್ ಗೀಸರ್ ನಿಮಗೆ ಸಿಗ್ತಾ ಇದೆ, ಕೇವಲ 3499 ರೂಪಾಯಿ ಮಾತ್ರ. 15 ಲೀಟರ್ SS ಟ್ಯಾಂಕ್ ಇರುವಂತಹ ನಮ್ಮ ಸ್ಟೋರೇಜ್ ಗೀಸರ್ ಬಂದ್ಬಿಟ್ಟು ನಿಮಗೆ ಸಿಗ್ತಾ ಇದೆ, ಕೇವಲ 4499 ರೂಪಾಯಿ ಮಾತ್ರ. 15 ಲೀಟರ್ ಗ್ಲಾಸ್ ಲೈನ್ ಟ್ಯಾಂಕ್ ಸ್ಟೋರೇಜ್ ಗೀಸರ್ ರೇಟ್ ಬಂದ್ಬಿಟ್ಟು ವೀಕ್ಷಕರೇ ನಿಮಗೆ ಸಿಗ್ತಾ ಇದೆ, 4999 ರೂಪಾಯಿ ಮಾತ್ರ. ಸೊ ಇದೇ ತರ ನೆಕ್ಸ್ಟ್ 25 ಲೀಟರ್ SS ಟ್ಯಾಂಕ್ ಇರುವಂತಹ ಸ್ಟೋರೇಜ್ ಗೀಸರ್ ರೇಟ್ ಬಂದ್ಬಿಟ್ಟು ವೀಕ್ಷಕರೇ ಕೇವಲ 4999 ರೂಪಾಯಿ ಮಾತ್ರ. ಸ್ಟಾರ್ಟಿಂಗ್ ಫ್ರಮ್ 1 ಲೀಟರ್ ಇನ್ಸ್ಟೆಂಟ್ ಗೀಸರ್ ಹೇಳುದು, 25 ಲೀಟರ್ ಸ್ಟೋರೇಜ್ ಗೀಸರ್ ಗ್ಲಾಸ್ ಟ್ಯಾಂಕ್ ವರ್ಗೂ ನೋಡಿದ್ರಿ ನೀವು. ಸೊ ಇದೇ ತರ ನಮ್ಮಲ್ಲಿ 35 ಲೀಟರ್ ಕೂಡ ಅವೈಲೇಬಲ್ ಇದೆ ಸರ್. ಸೊ ಆನ್ ಡಿಮಾಂಡ್ ಅಂದ್ರೆ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ, ಕಸ್ಟಮರ್ಸ್ ಏನಾದ್ರು 35 ಲೀಟರ್ ಸ್ಟೋರೇಜ್ ಗೀಸರ್ ಬೇಕು ಅಂತ ಕೇಳಿದಲ್ಲಿ ಅದು ಆನ್ ಡಿಮಾಂಡ್ ನೋಡ್ಕೊಂಡು ಅವ್ರಿಗೆ ಸಪ್ಲೈ ಮಾಡ್ಕೊಡ್ತೀವಿ ಸರ್. ಸೊ ಇದರಲ್ಲಿ ನಮ್ಮ ಕಂಪನಿ ಸ್ಟೋರ್ಸ್ ಇದೆ ಸರ್, ಮೊದಲನೇದಾಗಿ ಹೇಳ್ಬಿಡ್ತೀನಿ ಕಂಪನಿ ಸ್ಟೋರ್ಸ್ ಅಂದ್ಬಿಟ್ಟು. ನಮ್ದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಕುಣಿಗಲ್ ಮೇನ್ ರೋಡ್ ಅಲ್ಲಿ SST ಕಾಲೇಜ್ ಲೆಫ್ಟ್ ತಗೊಂಡ್ರೆ ದೇವರಾಜ್ ಅರಸು ಮೇನ್ ರೋಡ್ ಸರಸ್ವತಿಪುರ ಮೇನ್ ರೋಡ್ ಅಂತ ಹೇಳ್ತಾರೆ. ಅಲ್ಲಿ ಒಂದು 1.5 ಕಿಲೋಮೀಟರ್ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ವಿದ್ಯಾನಿಕೇತನ ಹೈಸ್ಕೂಲ್ ಸಿಗುತ್ತೆ, ಅದ್ರ ಆಪೋಸಿಟ್ ಅಲ್ಲಿ ನಮ್ದು ಸ್ಟೋರ್ ಇದೆ ಸರ್. ಸೊ ಸೆಕೆಂಡ್ ಆಫೀಸ್ ನೋಡಿ ಇದ್ರೆ ಸರ್ ವಿಡಿಯೋ ಮಾಡ್ತಿದ್ರೆ ನೀವು. ಮೂರನೇ ತಂದ್ಬಿಟ್ಟು ಸರ್ ಬ್ಯಾಂಗ್ಲೂರ್ ಅಲ್ಲಿ ಆ ಸ್ಟೋರ್ ಇದೆ ಸರ್. ಒಂದ್ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ಪಿನ್ಯ ಸೆಕೆಂಡ್ ಸ್ಟೇಜ್ ಹೆಗ್ಗನಹಳ್ಳಿ ಕೂಡ ಸ್ಟೋರ್ ಇದೆ, ರಾಜಾಜಿ ನಗರ ನವರಂಗ್ ಥಿಯೇಟರ್ ಆಪೋಸಿಟ್ ಅಲ್ಲಿ ಸ್ಟೋರ್ ಇದೆ ಸರ್. ಮೂರಂದ್ಬಿಟ್ಟು ನಟರಾಜ್ ಥಿಯೇಟರ್ ಹಿಂಭಾಗದಲ್ಲಿ ನಿಯರ್ ಟು ಮಂತ್ರಿ ಮಾಲ್ ಆಪೋಸಿಟ್ ಬೀದಿಯಲ್ಲೇ ಸೆಂಟ್ರಲ್ ಅಲ್ಲಿ ಕೂಡ ಶಶಿಧರ್ಪುರಂ ಕೂಡ ಒಂದು ಸ್ಟೋರ್ ಇದೆ ಸರ್. ನಾಲ್ಕು ಬಂದ್ಬಿಟ್ಟು ಕುಮಾರ್ ಸಮಲ್ಲಿ ಒಟ್ಟು ಕದ್ರಹಳ್ಳಿ ಕ್ರಾಸ್ ಸ್ಟೋರ್ ಇದೆ ಸರ್. ಐದನೇದು ಮತಿಕೇರಿ ಸ್ಟೋರ್ ಇದೆ, ಆರನೇದು ಬಾಣಸಪಟ್ಟಿ ಸ್ಟೋರ್ ಇದೆ ಸರ್. ಇದು ಬೆಂಗಳೂರಲ್ಲಿ 6 ಕಂಪನಿ ಸ್ಟೋರ್ ಆಯ್ತು. ಸೊ ನೆಕ್ಸ್ಟ್ ಮೈಸೂರಲ್ಲಿ ಇದೆ, ಮೈಸೂರಲ್ಲಿ ಲೈಫ್ ಎಂಟರ್ಪ್ರೈಸ್ ಅಂತ ಒಂದು ಸ್ಟೋರ್ ಇದೆ, ಇನ್ನೊಂದು ಹೊಸದಾಗಿ ಒಂದು ಹೈಟೆಕ್ ಶೋರೂಮ್ ಕೂಡ ರೀಸೆಂಟ್ಲಿ ಓಪನ್ ಆಗ್ತಿದೆ. ಸೊ ಟೋಟಲಿ ತುಮಕೂರಿನ 2 ಶೋರೂಮ್ಗಳು, ಮೈಸೂರು 2 ಶೋರೂಮ್ಗಳು, ಸೊ ಜೊತೆಲಿ ಬ್ಯಾಂಗ್ಳೂರಲ್ಲಿ 6 ಶೋರೂಮ್ಗಳು. ಈ 10 ಶೋರೂಮ್ ಕೇಳಿದೆ, ಇದು 10 ಸ್ಟೋರ್ಗಳು ಕಂಪನಿ ಸ್ಟೋರ್ಸ್. ಸೊ ಕಸ್ಟಮರ್ಸ್ ಇಲ್ಲಿ ಎಲ್ಲೇ ಹೋಗ್ಬಿಟ್ಟು ಪ್ರಾಡಕ್ಟ್ ನ ಬೈ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಏನ್ ಕಮಿಟ್ಮೆಂಟ್ ಪ್ರೈಸ್ ಹೇಳಿದ್ವಿ, ಈ ಪ್ರೈಸ್ ಅಲ್ಲಿ ಸಿಗುತ್ತೆ, ವಿತ್ GST ಬಿಲ್ ಸಿಗುತ್ತೆ, ವಿತ್ ವಾರಂಟಿ ಕಾರ್ಡ್ ಒಂದಿಗೆ ಸಿಗುತ್ತೆ ಸರ್. ಸೊ ಇದಲ್ಲದೆ ಟೋಟಲ್ ಒಂದು 26 ಫ್ರಾಂಚೈಸ್ ಸ್ಟೋರ್ಸ್ ಇದೆ ಸರ್. ಸೊ ಫ್ರಾಂಚೈಸ್ ಸ್ಟೋರ್ ಅಲ್ಲಿ ಕಸ್ಟಮರ್ಸ್ ಹೋಗ್ಬಿಟ್ಟು ಬೈ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡಲೇಬೇಕಾಗುತ್ತೆ, ಡಿಫರ್ ಇರುತ್ತೆ. ಯಾಕಂದ್ರೆ ಅಮೌಂಟ್ ಹಾಕ್ಬಿಟ್ಟು ಕೊರಿಯರ್ ತರಿಸ್ಕೊಂಡ್ರು ಕೂಡ ಅವ್ರಿಗೆ ಕೊರಿಯರ್ ಚಾರ್ಜಸ್ ಕೊಡಲೇಬೇಕಾಗುತ್ತೆ. ಸೊ ಅದೇ ತರ ಅವ್ರ ಫ್ರಾಂಚೈಸ್ ಸ್ಟೋರ್ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಮಾರು 200 ರೂಪಾಯಿಂದ 500 ರೂಪಾಯಿ ವೇರಿಯೇಷನ್ ಆಗುತ್ತೆ. ಪ್ರಾಡಕ್ಟ್ ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ರೀಚ್ ಔಟ್ ಆಗಬೇಕು, ಅದರದ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆನ್ ಸ್ಕ್ರೀನ್ ಅಲ್ಲಿ ಕಾಣ್ತಾರೆ, ನಮ್ಮನ್ನ ದಯವಿಟ್ಟು ಕಾಲ್ ಮಾಡಿ. ಸೊ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಓಕೆ ವಿಶ್ವಕರ, ಇದೇ ತರ ನಮ್ಮ ಕಂಪನಿಯ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಇದೆ. ಸೊ ನಮ್ಮ ಕಂಪನಿಯ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸ್ಟಾರ್ಲೈಟ್ ಕಾರ್ಪೊರೇಷನ್.